ಮತ್ತೆ ಹಾಸನ ಜಿಲ್ಲೆ ಒಳಗೆ ದೇವೇಗೌಡರು ಮಾಡಿದ ಕೆಲಸ ಈ ಜಿಲ್ಲೆ ಒಳಗೆ ಯಾರು ಮಾಡಿಲ್ಲ. ಕಾಂಗ್ರೆಸ್ ಶ್ರೇಯಸ್ ಪಾಟೀಲ್ ಗೆಲ್ತಾರೆ ಸರ್. ಸರ್ ಯಾವುದೇ ಕಾರಣಕ್ಕೂ ಶ್ರೇಯಸ್ ಇಂದ ಏನು ಮಾಡಕ್ಕಾಗಲ್ಲ. ರೇವಣ್ಣರು ದೇವೇಗೌಡರು ಬಿಲ್ಡಿಂಗ್ ಕಟ್ಟಿಸಲ್ಲ, ಅದಕ್ಕೆ ಬಣ್ಣ ಹೊಡ್ಸಕಂತೂ ಹಕ್ಕಲ್ಲ. ನಾನು 75 ವರ್ಷದಿಂದ ಮಾಡಿದ್ರೆ ಇವತ್ತೇನು ಕೇಳಿರ್ಲಿಲ್ಲ. ಬಿಜೆಪಿ ಸ್ವಲ್ಪ ಅಲೆ ಇಲ್ಲ ಸರ್, ಇಲ್ಲಿ ಬಿಜೆಪಿಗೆ ಓಟ್ ಏನ್ ಬೀಳಲ್ಲ. ಬಿಜೆಪಿ ನೋಡಿ ಮೋದಿ ಫೋಟೋ ನೋಡಿ ಓಟ್ ಹಾಕ್ತಾರೆ. ಏನ್ ಈ ಕಡೆ 2,000 ಕೊಡ್ತೀವಿ ಅಂದ್ರೆ ಈ ಕಡೆ ಎಣ್ಣೆ ರೇಟು ಪ್ರತಿಯೊಂದು ರೇಟ್ ಜಾಸ್ತಿ ಉಂಟು. ನಮ್ದೇ ದುಡ್ಡು ಹೊಡೆದು ಈ ಕಡೆ ಕೊಡ್ತೀವಿ ಅಂದ್ರೆ ಆ ದೇಶ ಉದ್ದಾರ ಮಾಡದ ಅಂದ್ರೆ ರೈತರಿಗೆ ಸಹಾಯ ಮಾಡುವುದು ಬೇರೆ ಬೇಜಾರು ಇದೆ. ರೈತರು ಸಾಲ ಮನ್ನಾ ಮಾಡಬಹುದಾಯ್ತು. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ಕೆಂಪೇಗೌಡ ಅಂತ. ಸಾತ್ನಳ್ಳಿ ಗ್ರಾಮ ಪಂಚಾಯತ್ ಮೆಂಬರ್. ಓಕೆ, ಕೆಂಪೇಗೌಡ ಅಂತ. ಹಾಸನ ಲೋಕಸಭಾ ಕ್ಷೇತ್ರ ಪ್ರಜ್ವಲ್ ರೇವಣ್ಣ ವರ್ಸ ಶ್ರೇಯಸ್ ಪಟೇಲ್ ಹೇಗಿದೆ ಸಲ? ಸರ್ ದೇವರು ಮನರು ಮಾಡಿದಷ್ಟು ಹಾಸನ ಜಿಲ್ಲೆ ಕೆಲಸವ. ನಮ್ ಡಾಕ್ಟರ್ ಆಗ್ಲಿ, ಸುರೇಶ್ ರೇವಣ್ಣ ಆಗಲಿ, ಪ್ರಜ್ವಲ್ ಆಗ್ಲಿ, ದೇವೇಗೌಡ ಆಗ್ಲಿ, ರೇವಣ್ಣ ಆಗ್ಲಿ ಯಾವ ಮಾಡಿಲ್ಲ. ಈ ಜಿಲ್ಲೆ ಒಳಗೆ ಕೆಲಸ ಆಗಿತ್ತು ಅಂದ್ರೆ ಬಾಲಣ್ಣ ಚಂದ್ರಪ್ಪಣ್ಣ ಬೆಳಗುಸಿದ ಬಾಲಣ್ಣವರು, ಪ್ರಜ್ವಲ್ ನಮ್ಮ ವಲಯಶಿಪುರದಲ್ಲಿ ರೇವಣ್ಣವರು, ಮತ್ತೆ ಹಾಸನ ಜಿಲ್ಲೆ ಒಳಗೆ ದೇವೇಗೌಡರು ಮಾಡಿದಷ್ಟು ಕೆಲಸ ಈ ಜಿಲ್ಲೆ ಒಳಗೆ ಯಾರು ಮಾಡಿಲ್ಲ. ಅಷ್ಟು ಹೇಳ್ಬೋದು. ರಾಜಕೀಯ ಇತಿಹಾಸದಲ್ಲೇ ಮಾಡೋಕೆ ಆಗಿಲ್ಲ. ಇದು ಒಂದು ಪಕ್ಷದ ಪರವಾಗಿ ಮಾತಾಡ್ತಾರೆ, ಈ ದೇಶದ ಜನರ ಪರವಾಗಿ ಮಾತಾಡ್ತಾ ಇರೋ ವಿಚಾರ ಇದು. ಓಕೆ, ಹಂಗಾರೆ ಇವೆಲ್ಲ ಪ್ರಜ್ವಲ್ಗೆ ಪ್ಲಸ್ ಆಗುತ್ತೆ. ಪ್ರಜ್ವಲ್ಗೆ 100ಕ್ಕೂ 100 ಸತ್ಯ. ಓಕೆ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ಶ್ರೇಯಸ್ ಏನು ಕೆಲಸ ಆಗಲ್ಲ ಇಲ್ಲಿ. ಸರ್ ಯಾವುದೇ ಕಾರಣಕ್ಕೂ ಶ್ರೇಯಸ್ ಇಂದ ಏನು ಮಾಡಕ್ಕಾಗಲ್ಲ. ರೇವಣ್ಣರು ದೇವೇಗೌಡರು ಬಿಲ್ಡಿಂಗ್ ಕಟ್ಟಿಸಲ್ಲ, ಅದಕ್ಕೆ ಬಣ್ಣ ಹೊಡ್ಸಕಂತೂ ಹಾಕಲ್ಲ. ಅಷ್ಟಂತೂ ಹೇಳಬಲ್ಲ ನಾನು. ಓಕೆ, ದೇವೇಗೌಡರು ಮಾಡಿರೋ ಕಟ್ಟಡದ ಕೆಲಸಕ್ಕೆ ಬಣ್ಣ ಹೊಡ್ಸಕಂತೂ ಹಾಕಲ್ಲ, ಅದಂತೂ ಗಂಡಾಘೋಷ ಹೇಳ್ತೀನಿ ನಾನು ವಿಚಾರದಲ್ಲಿ. ತುಂಬಾ ಚೆನ್ನಾಗಿ ಹೇಳಿದ್ರೆ. ಆಮೇಲೆ ನಮ್ಮ ಕಾಚನಹಳ್ಳಿ ಏತಂದಿರವಳ್ಳಿ ಬಿಡಿ ಯಾಳ್ಗೊಳ್ಳಿ ಏತಂದಿರವಳ್ಳಿ ನಮ್ಮ ಡಾಕ್ಟರ್ ಸುರೇಶ್ ರೇವಣ್ಣರು ವಿತಿನ್ 24 ಅವರ್ಸ್ ಒಳಗೆ ಪೈಪ್ ಲೈನ್ ಮಾಡಿ ಕೆಲಸ ಮಾಡಿದ್ರು. ಆ ಕೆಲಸ ಯಾವನು ಮಾಡಕ್ ಹಾಕಲ್ಲ. ಆ ವಿಚಾರದಲ್ಲಿ ಗಂಡಾಘೋಷಗಳ್ತೀವಿ ನಾವು. ಪ್ರಧಾನಿ ಅಂತ ಬಂದಾಗ ಮೋದಿ ಬಗ್ಗೆ ಗೌರವ ಇದೆ, ಅದ್ರ ಬಗ್ಗೆ ನಾವು ಇಡೀ ಪ್ರಪಂಚದಲ್ಲೇ ಮೋದಿ ಏನು ಅಂತ ತೋರಿಸ್ಕೊಟ್ಟಿಲ್ಲ ಅಂತ. ಆಮೇಲೆ ನಮ್ಮ ದೇವೇಗೌಡರು ಪ್ರಧಾನಿ ಆದ ಅವಧಿಯಲ್ಲಿ ಅವ್ರು ಒಳ್ಳೊಳ್ಳೆ ಕೆಲಸ ಅಂತೂ ಮಾಡಿದ್ದಾರೆ, ಅದ್ರ ಬಗ್ಗೆ ಗಂಡಾಘೋಷಿ ಹೇಳ್ತೀವಿ ನಾವು. ಹಂಗಾರೆ ಈ ಮೈತ್ರಿ ಪ್ರಜ್ವಲ್ಗೆ ಎಷ್ಟು ಪ್ಲಸ್ ಆಗುತ್ತೆ? ಒಂದ್ ಕಡೆ ಪ್ರಧಾನಿ ಮೋದಿ ಆಗ್ಬೇಕು ಅನ್ನೋದು, ಇನ್ನೊಂದ್ ಕಡೆ ಹಾಸನದಲ್ಲಿ ಪ್ರಜ್ವಲ್. ಮೈತ್ರಿ ಮತ್ತೆ ಆಗಿರೋದು ದಳ ಮತ್ತು ಮೈತ್ರಿ ಆಗಿರೋದು ನಮ್ಮ 100ಕ್ಕೂ 100 ನಮ್ಮ ದೇಶದ ಇತಿಹಾಸದಲ್ಲೇ ಒಳ್ಳೆ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಗಿರೀಶ್ ಸರ್, ಹೇಗಿದೆ ಹಾಸನ ಲೋಕಸಭೆ ಲೆಕ್ಕಾಚಾರ? ಚೆನ್ನಾಗಿದೆ. ಬಿಜೆಪಿ ನೋಡಿ ಮೋದಿ ಫೋಟೋ ನೋಡಿ ಓಟ್ ಹಾಕ್ತಾರೆ. ಬಿಜೆಪಿಗೋಸ್ಕರ ಮೋದಿಗೋಸ್ಕರ ಮೈತ್ರಿ ಅಭ್ಯರ್ಥಿ ಯಾರೇ ಆದ್ರೂ ಓಟ್ ಹಾಕ್ತೀರಿ? ಓಟ್ ಹಾಕ್ತೀವಿ. ಯಾಕೆ ಕರ್ನಾಟಕ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ಶ್ರೇಯಸ್ ಪಟೇಲ್ ಒಳ್ಳೆ ಲೀಡ್ ತಗೊಂಡಿದ್ರು, ಅಂದ್ರೆ ಪೈಪೋಟಿ ಕೊಟ್ಟಿದ್ರು ಹೊಳೆ ನರಸೀಪುರದಲ್ಲಿ, ಗ್ಯಾರಂಟಿ ಯೋಜನೆಗಳು ಇದ್ಯಾವುದು ವರ್ಕ್ ಆಗಲ್ಲ. ಶ್ರೇಯಸ್ ಪಟೇಲ್ ನೋಡ್ತಾ ಇಲ್ಲ, ಮೋದಿ ಮೇಲೆ ವಿಶ್ವಾಸ ಜಾಸ್ತಿ ಇದೆ. ಅವ್ರ ದೇಶದ ಬಗ್ಗೆ ಒಳ್ಳೆ ಕೆಲಸ ಮಾಡ್ತಾರೆ, ಡಿಫೆನ್ಸ್ ಚೆನ್ನಾಗಿದೆ. ಶ್ರೇಯಸ್ ಮೈತ್ರಿ ಅಭ್ಯರ್ಥಿ ಆಗಿದ್ರು ಮೋದಿ ನೋಡ್ಕೊಂಡು. ಓಕೆ ಓಕೆ, ಗ್ಯಾರಂಟಿ. ಮೋದಿನೇ ಮುಖ್ಯ, ಬೇರೆ ದೇಶ ಮುಖ್ಯ, ಮೋದಿ ಮುಖ್ಯ. ಆಡಳಿತ ಅವ್ರು ಕೊಡ್ತಾ ಇರೋದು ನಮಗೆ ಇಷ್ಟ ಆಗಿದೆ, ಅದಕ್ಕೋಸ್ಕರ ಅವ್ರಿಗೆ ಓಟು. ಓಕೆ, ಹೀಗಾಗಿ ಪ್ರಧಾನಿ ಮೋದಿಗೋಸ್ಕರ ಮೈತ್ರಿ ಅಭ್ಯರ್ಥಿನ ಬೆಂಬಲಿಸ್ತೀವಿ. ದೇವೇಗೌಡರು ಮನೆಯವರು 25 ವರ್ಷದಿಂದ ಅಭಿವೃದ್ಧಿ ಮಾಡಿದ್ದಾರೆ, ಅವ್ರಿಗೂ ಒಂದು ಓಟ್ ಹಾಕ್ಬೇಕು ಅನಿಸುತ್ತೆ, ಹಾಕ್ತೀವಿ. ಓಕೆ ಸರಿ, ಒಂದು ವೇಳೆ ಮೈತ್ರಿನೇ ಆಗಿರ್ಲಿಲ್ಲ ಅಂತ ಅನ್ಕೊಂಡ್ರೆ ಏನಾಗ್ತಿತ್ತು ಹಾಸನ ಲೆಕ್ಕಾಚಾರ? ಮೈತ್ರಿನೇ ಆಗಿರ್ಲಿಲ್ಲ ಅಂದ್ರೆ ಹೇಳಕ್ಕಾಗಲ್ಲ, ಆ ತ್ರಿಕೋನ ಆಗೋದು. ಬಿಜೆಪಿ ಟ್ರಯಾಂಗಲ್ ಫೈಟ್ ಆಗ್ತಿತ್ತು. ಟ್ರಯಾಂಗಲ್ ಫೈಟ್ ಆಗೋದು ಅಭ್ಯರ್ಥಿ ಮೇಲೆ. ಸರ್ ನಮಸ್ತೆ, ನಮಸ್ತೆ. ಗಿರೀಶ್ ಅಂತ. ಏನ್ ಮಾಡ್ತೀರಾ? ನಾವು ಕಾಂಟ್ರಾಕ್ಟ್. ಹಾಸನ ಲೋಕಸಭೆ ಅಂದ್ರೆ ಅದನ್ನ ಮಾತು ಹೇಳಂಗಿಲ್ಲ ಬಿಡಿ ಸರ್. ನಮ್ಮ ಮೋದಿಗೋಸ್ಕರ ಯಾವುದೇ ವಿರೋಧ ಪರೋಧ ಇಲ್ಲ. ಒಂದ್ ವೇಳೆ ಹೇಳಬೇಕು ಅಂದ್ರೆ ನಮ್ಮ ಜೆಡಿಎಸ್ ಮೇಲೆ ನಮ್ಮ ಅಭ್ಯರ್ಥಿ ಮೇಲೆ ವಿರೋಧ ಇತ್ತು, ಆದ್ರೆ ಮೋದಿ ಒಂದು ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ಈ ದೇಶ ನಂಬರ್ 1 ರಾಷ್ಟ್ರ ಮಾಡೋಕೆ ಮೋದಿ ಅವರಂತ ನಾಯಕ ಬೇಕಾಗಿರೋದ್ರೆ ನಾವು ಬಿಜೆಪಿ ಜಂಟಿ ಅಭ್ಯರ್ಥಿ ಅತ್ಯಧಿಕ ಮತಗಳಿಂದ ಗೆಲ್ತಾರೆ. ಯಾಕೆ ವಿರೋಧ ಇತ್ತು ಸರ್ ಪ್ರಜ್ವಲ್ ಮೇಲೆ? ಪ್ರಜ್ವಲ್ ಅಂದ್ರೆ ಏನಾದ್ರು ಇಲ್ಲ, ಹೊಸಮಿ ಕೊಡ್ಲಿ ಅನ್ನೋ ಒಂದು ಅಭಿಪ್ರಾಯ ಇತ್ತು ಅಷ್ಟೇ, ಬೇರೆ ತರದೇನಿಲ್ಲ. ಅವರು ಕೆಲಸ ಮಾಡಿದ್ರು, ಬಟ್ ನಾವು ಹೊಸ ಮುಖ ಯಾರಾದ್ರೂ ಬರ್ಲಿ, ನಮ್ಮಲ್ಲಿ ಅವರೇ ಆಗಬಾರ್ದು ದೇವೇಗೌಡರ ಫ್ಯಾಮಿಲಿ ಅವರೇ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಬಟ್ ಈಗ ನಮಗೆ ಮೋದಿಗೋಸ್ಕರ ಯಾರು ಏನೇ ಮಾಡಿದ್ರು ಸಾಮಾನ್ಯ ಜನದಲ್ಲೂ ಬಂದಿದೆ. ಏನ್ ಇವರು ಇವತ್ತೆಲ್ಲ ಮಾಡ್ತಾ ಇರೋದು, ಏನ್ ಮಾಡ್ತಾ ಇದಾರೆ ಅಂತ ಎಲ್ಲರೂ. ಏನ್ ಈ ಕಡೆ 2,000 ಕೊಡ್ತೀವಿ ಅಂದ್ರೆ ಈ ಕಡೆ ಎಣ್ಣೆ ರೇಟು ಪ್ರತಿಯೊಂದು ರೇಟ್ ಜಾಸ್ತಿ ಉಂಟು. ನಮ್ದೇ ದುಡ್ಡು ಹೊಡೆದು ಈ ಕಡೆ ಕೊಡ್ತೀವಿ ಅಂದ್ರೆ ಆ ದೇಶ ಉದ್ದಾರ ಮಾಡದ. 100,000 ಕೋಟಿ ಸಾಲ ಮಾಡ್ಯಾವ್ರೆ ನಮ್ಮ ಮೇಲೆ, ಅದು ಯಾರು ತೀರಿಸ್ತಾರೆ? ಸಿದ್ದರಾಮಯ್ಯವ್ರು ತೀರಿಸ್ತಾರ ಆ ಸಾಲ ತೀರ್ಸ? ನಮ್ಮ ಮೇಲೆ ಸಾಮಾನ್ಯ ಜನ ಮೇಲೆ ಟ್ಯಾಕ್ಸ್ ಹಾಕೋದು, ಪ್ರತಿಯೊಂದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಈಗ ಎಣ್ಣೆ ಮೇಲೆ ಬಡವ್ರು ಕುಡಿಯೋ ಎಣ್ಣೆ ಮೇಲೆ
ಮೂವತ್ ರೂಪಾಯಿ 40 ರೂಪಾಯಿ ಜಾಸ್ತಿ ಮಾಡವ್ರೆ, ಅದ್ ಯಾರು ಕೊಡ್ತಾರ? ಅವರು ಮೋದಿ ಅಲ್ಲ, ಸಿದ್ದರಾಮಯ್ಯನವರಲ್ಲ, ನಾವೇ ಕೊಡ್ತಾರೆ ಟ್ಯಾಕ್ಸ್ನ. ಆ ಟ್ಯಾಕ್ಸ್ ನಮ್ಮಲ್ಲಿ ಹಾಕ್ಬಿಟ್ಟು ನಾವು ದೇಶ ಉದ್ದಾರ ಮಾಡ್ತೀವಿ, 2000 ಕೊಡ್ತೀವಿ ಅಂದ್ರೆ ಈ ಕಡೆ ಕೊಡ್ಬಿಟ್ಟು ಈ ಕಡೆ ಬಡವ್ರ ತಲೆ ಮೇಲೆ ಹೊಡಿತಾರ, ನಿಜವಾಗಿ ಹೊಡಿತಾರ ಬಡವ್ರ ತಲೆ ಮೇಲೆ. ಯಾರಿಗೂ ದೊಡ್ಡವರೇನು ಆಗಿಲ್ಲ, ಅವರು ಮಾಮೂಲಿ ಇದಾರೆ. 2000 ಕೊಟ್ಟು ಕುಡಿಯಾಕ ಒಬ್ಬ ಮನುಷ್ಯ ಒಂದ್ ಕುಡಿತಾನ, ನಾಲ್ಕನೇ ಕುಡಿತಾನ ಬಡವ, ಅಲ್ಲಿಗೆ 200 ರೂಪಾಯಿ ಎಕ್ಸ್ಟ್ರಾ ಓದೈತೆ ಲಾಭ ಅಲ್ಲಿ. ಅದರಿಂದ ನಷ್ಟ ಆಗಿರೋ ಗೊತ್ತಾ, ಜನಾಂಗ ಹೊತ್ತು ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ನಷ್ಟ ಆಗಿಲ್ಲ, ಬಡ ಜನಾಂಗದ ರೈತರಿಗೆ ನಷ್ಟ ಆಗ್ತಾ ಇರೋದು. ಬಡವ್ರ ಉದ್ಧಾರ ಮಾಡಕ್ ಬಂದ್ರೆ ಇವ್ರು ಬಡವ್ರನ್ನ ಹಾಳು ಮಾಡಕ್ ಬಂದ್ರು. ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೂ ಆ ಪಿಳ್ಳೆಲ್ಲ ವಾ ಮಳೆ ಆಗದೇ ಇಲ್ಲ, ಇದು ಗಂಡೋಗೋಷಿ ಹೇಳ್ತೀನಿ. ರೈತರಿಗೆ ಮಾಡ್ಬೋದಾಯ್ತಲ್ಲ, ರೈತರಿಗೆ ಕೊಡ್ಬೋದಿತ್ತೇನು? 2000 ಯಾರು ಕೇಳಿರ್ಲಿಲ್ಲ, ಕರೆಂಟ್ ಫ್ರೀ ಯಾರು ಕೇಳಿರಲಿಲ್ಲ, ಇಷ್ಟು 75 ವರ್ಷದಿಂದ ಮಾಡದಿರೋದು ಇವತ್ತೇನು ಕೇಳಿರ್ಲಿಲ್ಲ. ಅಂದ್ರೆ ರೈತರಿಗೆ ಸಹಾಯ ಮಾಡಬಹುದು, ಬೇರೆ ಬೇಜಾನು ಇದೆ, ರೈತರ ಸಾಲ ಮನ್ನಾ ಮಾಡಬಹುದಾಯ್ತು. ಸರಿ, ಕಾಂಗ್ರೆಸ್ ಬರುತ್ತೆ ಸರ್, ಕಾಂಗ್ರೆಸ್ ಶ್ರೇಯಸ್ ಪಾಟೀಲ್ ಹೊಸ ಮುಖ, ಹೊಸ ಖಂಡಿತ. ನಾವು ML ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ, ಅವರು ಈ ಸರಿ ಗೆಲ್ತಾರೆ ವಿಶ್ವಾಸ ಐತೆ. ಯಾಕಂದ್ರೆ ರೇವಣ್ಣ ಅವರಿಗೆ ಸಾಕಷ್ಟು ಟಫ್ ಕಾಂಪಿಟೇಷನ್ ಕೊಟ್ಟಿದ್ರು ಅಲ್ಲಿ ಶ್ರೇಯಸ್ ಪಟೇಲ್, ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಗೋಪಾಲ್ ಸ್ವಾಮಿ. ಈ ಫ್ಯಾಕ್ಟ್ ಎಷ್ಟು ಮಟ್ಟಿಗೆ ವರ್ಕ್ ಆಗ್ಬೋದು ಸರ್? ಸರಿ, ಇಲ್ಲಿ ಇಲ್ಲಿ ML ಎಲೆಕ್ಷನ್ ಅಲ್ಲೂ ಹತ್ರ ಬಂದು ಸೋತಿದೀವಿ ನಾವು ಕಾಂಗ್ರೆಸ್ ಇಂದ, ಅದರಿಂದ ಇಲ್ಲೂ ಓಟು ಬೀಳುತ್ತೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರಿ, 100 ಕ್ಕೆ 100. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ನುಡ್ದಂತೆ ನಡೆದಿದ್ದೀವಿ. ಸಿದ್ದರಾಮಯ್ಯ ಅವರ ಅನುಭವ ಮತ್ತು ಡಿ ಕೆ ಶಿವಕುಮಾರ್ ಚಾಣಾಕ್ಷತನ, ವಿಧಾನಸಭೆ ಚುನಾವಣೆಗೆ ಮೊದಲು ಯಾರು ಕೇಳರ್ ನಗಾಡೋರು ಕಾಂಗ್ರೆಸ್ ಅವರು ಮೆಜಾರಿಟಿ ಬರುತ್ತೆ ಅಂದ್ರೆ, ಬಟ್ ಪ್ರೂವ್ ಮಾಡಿ ತೋರಿಸಿದ್ರು, ಹೀಗಾಗಿ ಯಾವ್ದನ್ನ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಕ್ ಆಗಲ್ಲ. ಇವೆಲ್ಲವೂ ಎಷ್ಟು ಪ್ಲಸ್ ಆಗುತ್ತೆ ಶ್ರೇಯಸ್ಗೆ? ಈಗ ನಮ್ಮ ಡಿಸ್ಟಿಕ್ ಅಂತಂದ್ರೆ BJP ಸ್ವಲ್ಪ ಅಲೆ ಇಲ್ಲ ಸರ್, ಇಲ್ಲಿ BJP ಓಟ್ ಏನು ಬೀಳಲ್ಲ, ಅದರಿಂದ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿಗಳೆಲ್ಲ ಅನುಕೂಲ ಆಗಿರೋದ್ರಿಂದ ಹೆಣ್ಮಕ್ಳು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಂಗಡ ಅವರೆಲ್ಲ ಓಟ್ ಬಿಡೋದ್ರಿಂದ ಶ್ರೇಯಸ್ ಪಟೇಲ್ ಗೆಲ್ತಾರೆ, 100 ಕ್ಕೆ 100 ಗೆಲ್ತಾರೆ. ರಿಸಲ್ಟ್ ಮಾಡಬಹುದು. ಮತ್ತೊಂದ್ ಕಡೆ ಪ್ರೀತಮ್ ಗೌಡರ ನೆಗೆಟಿವ್ ಫ್ಯಾಕ್ಟರ್ ಅಂತ ಹೊರಗಡೆ ಅಂತ ಅನ್ಸುತ್ತೆ, ಅದು ಒಂದಿದೆ ಸರ್, ಪ್ರೀತಮ್ ಗೌಡರು ಮಾಡಲ್ಲ ಅಂತ ಇದ್ದಾರೆ ಸರ್. JDS ಅಲ್ಲಿ ಜಿದ್ದಾಜಿದ್ದಿ ಓಟ್ ನಡೆದಿದೆ ಸರ್ ML, ಅದರಿಂದ ಅವ್ರನ್ನ ಎದುರಾಕೊಂಡು ಮತ್ತೆ ಅವ್ರಿಗೆ ಓಟ್ ಕೇಳೋದು ಇಲ್ಲ ಅನ್ಸುತ್ತೆ ಸರಿ, ಕಾಂಗ್ರೆಸ್ ಗ್ಯಾರಂಟಿ ಬರುತ್ತೆ. ಎಸ್ ವೀಕ್ಷಕರೇ, ಚನ್ನರಾಯಪಟ್ಟಣದಲ್ಲಿ ಬಹುತೇಕ ಮತದಾರರು CN ಬಾಲಕೃಷ್ಣ ಫ್ಯಾಕ್ಟ್ರು, ಮೋದಿ ಫ್ಯಾಕ್ಟ್ರು, ಪ್ರಜ್ವಲ್ ಫ್ಯಾಕ್ಟ್ರು ಅಂತ ಹೇಳಿದ್ರೆ ಒಂದಷ್ಟು ಜನ ಬದಲಾವಣೆ ಸಮಯ ಬಂದಿದೆ, ಶ್ರೇಯಸ್ ಪಟೇಲ್ ಕೂಡ ನಾವು ಹಗುರವಾಗಿ ಪರಿಗಣಿಸಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಎಸ್, ಇಡೀ ದಿನ ನೋಡೋಣ ಜನ ಏನ್ ಹೇಳ್ತಾರೆ ಅಂತ, ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.